ವೀಕ್ಷಕರಿಗೆಲ್ಲ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿ 9 ದಿನದ ಅವಧಿಯಲ್ಲಿ 9 ಥರ ಪಾಯಸ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಒಂದು ಬಗೆಯ ಪಾಯಸವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈ ಪಾಯಸ ಮಾಡೋದು ತುಂಬಾ ಸುಲಭ, ತುಂಬಾ ರುಚಿಕಟ್ಟಾಗಿರುತ್ತೆ ಹಾಗೂ ಆರೋಗ್ಯದಾಯಕವಾಗಿರುತ್ತೆ. ಕೇವಲ 3 ಸಾಮಗ್ರಿಗಳಲ್ಲಿ ಕಡಿಮೆ ಸಮಯದಲ್ಲಿ ರುಚಿಕಟ್ಟಾದ ಪಾಯಸವನ್ನು ಯಾವ ರೀತಿ ಮಾಡೋದಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೇನೆ. ಇದು ಗೋಧಿ ಹುಗ್ಗಿ ಅಂತೂ ಖಂಡಿತ ಅಲ್ಲ, ರವೆ ಪಾಯಸ ಅಲ್ಲ, ಇದೊಂದು ಹೊಸ ಬಗೆಯ ಪಾಯಸವನ್ನು ನಾನು ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಹೇಗೆ ಬಂದಿದೆ. ಕಾಳು ಕಾಳು ಅನಿಸಿದರೆ ನಿಮಗೆ ಗೋಧಿ ಅಂದ್ಕೊಳ್ಬೋದು, ಗೋಧಿಯಲ್ಲ ರವೆ ಅಲ್ಲ ಏನು ಈ ಪಾಯಸ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 3 ಬಟ್ಲಲ್ಲಿ ಒಂದು ಕಾಯಿ ತುರಿ, 1 ಬಟ್ಲು ಗೋಧಿ ಹಿಟ್ಟು ಮತ್ತು 1 ಬಟ್ಟಲು ಬೆಲ್ಲ ತೊಗೊಂಡಿದ್ದೇನೆ. ಕೇವಲ 3 ಸಾಮಾನಾದರೆ ನಾವು ಒಂದು ಪಾತ್ರೆಯಷ್ಟು ಮನೆ ಮಂದಿಗೆಲ್ಲ ಆಗುವಷ್ಟು ಪಾಯಸ ಮಾಡ್ಕೊಳ್ಬಹುದು. ಕಾಯಿ ತುರಿಯನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಕಾಯಿ ಹಾಲನ್ನು ಮಾಡ್ಕೊಳ್ತಾ ಇದ್ದೇನೆ. 1 ಬಟ್ಲು ಕಾಯಿ ತುರಿಗೆ 2 ಬಟ್ಟಲು ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಕಾಯಿ ಹಾಲು ಹಾಕ್ಕೊಳ್ಳೋದ್ರಿಂದ ಪಾಯಸ ತುಂಬಾ ರುಚಿಕಟ್ಟಾಗಿರುತ್ತೆ. ಈಗ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಒಂದು ಶುದ್ಧವಾದ ಕಾಟನ್ ಬಟ್ಟೆಯಲ್ಲಿ ಕಾಯಿ ಹಾಲನ್ನು ಸೋಸ್ಕೊಳ್ಳೋಣ. ಮಸ್ಲಿನ್ ಬಟ್ಟೆ ಆದರೆ ಒಳ್ಳೆಯದು, ಅಥವಾ ಯಾವುದೇ ದುಪ್ಪಟ್ಟದ ಬಟ್ಟೆ ಆದರೂ ಒಳ್ಳೆಯದು, ಮಡಿ ಬಟ್ಟೆ ಆಗಿರಬೇಕು. ಈಗ ಇದು ಗಟ್ಟಿ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ. ನಾವು ಉಳಿದಿರುವಂಥ ಈ ಕೊಬ್ಬರಿಯನ್ನು ನೋಡಿ ಎಷ್ಟೊಂದು ಗಟ್ಟಿ ಬಂದಿದೆ. ಮತ್ತೊಂದು ಸಾರಿ ಮತ್ತೆ 2 ಕಟೋರಿಯಷ್ಟು ನೀರನ್ನು ಹಾಕ್ಕೊಂಡು ಇನ್ನೊಂದು ಸಾರಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು 2 ಹಾಲು. ನಿಮಗೆ ಕಾಯಿ ಹಾಲು ಇಷ್ಟ ಆಗದೇ ಇದ್ದರೆ ಪಾಕೆಟ್ ಹಾಲನ್ನು ಸಹ ಹಾಕ್ಕೊಳ್ಬೋದು, ಇಲ್ಲ ಹಸುವಿನ ಹಾಲನ್ನು ಸಹ ಹಾಕ್ಕೊಳ್ಬೋದು, ಅಥವಾ ಹಾಲು ಇಲ್ಲದೇ ಸಹ ಪಾಯಸವನ್ನು ಮಾಡ್ಕೊಳ್ಬೋದು. ಕಾಯಿ ಹಾಲು ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿಕಟ್ಟಾಗಿರುತ್ತೆ. ನಾನಿಲ್ಲಿ 2 ಹಾಲನ್ನು ಸಹ ಶೋಧಿಸ್ಕೊಳ್ತಾ ಇದ್ದೇನೆ. ಅಂದಾಜು ಸುಮಾರು 4 ಕಟೋರಿಯಷ್ಟು ಕಾಯಿ ಹಾಲನ್ನು ತಕ್ಕೊಂಡಿದ್ದೇನೆ. ಒಂದು ಗಟ್ಟಿ ಕಾಯಿ ಹಾಲು, ಇನ್ನೊಂದು ಸ್ವಲ್ಪ ತಿಳಿಯಾಗಿ ಬಂದಿದೆ. ಇದು ತಿಳಿ ಹಾಲು. ಮೊದಲಿಗೆ ಗ್ಯಾಸ್ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನಿಟ್ಟು ಸುಮಾರು ಅದಕ್ಕೆ 4 ಕಟೋರಿಯಷ್ಟು ನೀರನ್ನು ಕಾಯಿಸಲು ಹಾಕ್ತಾ ಇದ್ದೇನೆ. ವೀಕ್ಷಕರೇ, ಯಾರು ನನ್ನ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದೀರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ನನ್ನ ಪಾಯಸ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಸಹ ಮಾಡಿ. ನೀವು ಬಿಸಿಯಾಗ್ತಾ ಇದ್ದ ಹಾಗೆಯೇ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾನಿಲ್ಲಿ 1 ಕಟೋರಿ ಗೋಧಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಅದನ್ನು ಕಲಿಸ್ಕೊಳ್ತಾ ಇದ್ದೇನೆ. ನೀವು ಗೋಧಿ ಹಿಟ್ಟಿನ ಬದಲು ಮೈದಾ ಹಿಟ್ಟನ್ನು ಸಹ ತೊಗೊಳ್ಬೋದು, ಅಥವಾ ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಳ್ಬೋದು, ಇಲ್ಲ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನು ಸಹ ತೊಗೊಳ್ಬೋದು. ನಾನು ಆರೋಗ್ಯದ ದೃಷ್ಟಿಯಿಂದ ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೇನೆ. ಗೋಧಿ ಹಿಟ್ಟು ಬೇಗನೆ ಗಂಟು ಗಂಟಾಗುತ್ತೆ, ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಾಗದಂತೆ ಹಿಟ್ಟನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ. ಕೈಗೆ ಗಂಟುಗಳೆಲ್ಲ ಬರುತ್ತೆ, ಹಾಗಾಗಿ ನಿಧಾನಕ್ಕೆ ಗಂಟುಗಳನ್ನು ಹೊಡ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಈ ಹಿಟ್ಟನ್ನು ಕಲಿಸಿದ ನಂತರ ಅದನ್ನು ಇಡುವ ಅವಶ್ಯಕತೆ ಇಲ್ಲ, ತಕ್ಷಣ ನಾವು ಪಾಯಸ ಮಾಡ್ಕೊಳ್ಬೋದು. ಗಂಟನ್ನು ಕೈಯಿಂದ ಆದಷ್ಟು ಒಡೆದ್ಕೊಂಡು ಹಿಟ್ಟನ್ನು ಸ್ಮೂತಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಗಂಟನ್ನು ಚೆನ್ನಾಗಿ ಒಡೆದ್ಕೊಂಡು ಹಾಕ್ಕೊಳ್ಳೋಣ ಪಾಯಸಕ್ಕೆ. 9 ಬಗೆಯ ಪಾಯಸ, ಹಾಗಾಗಿ ಒಂದಿನ ಈ ಪಾಯಸ ಮಾಡ್ಕೊಳ್ಬೋದು. ಈಗ ನೀರು ಬಿಸಿಯಾಗಿದೆ, ಬೆಲ್ಲ ಸೇರಿಸ್ತಾ ಇದ್ದೇನೆ. 1 ಕಟೋರಿ ಬೆಲ್ಲ ಆದರೆ ಸಾಕಾಗತ್ತೆ. ಈಗ ನೀರು ಕುದಿತಾ ಇರೋ ಹಾಗೆ ನಾನು ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನು ಈ ಜಾರಿ ಸೌಟ್ ಅಂತ ಹೇಳ್ತೇವೆ, ಆ ಜಾರಿ ಸೌಟ್ನಲ್ಲಿ ಹಿಟ್ಟನ್ನು ಬಿಡ್ತಾ ಹೋಗೋಣ. ನೋಡಿ, ಹಿಟ್ಟನ್ನು ಈ ಥರ ಇಡ್ಲಿ ಹಿಟ್ಟಿನ ಅದಕ್ಕೆ ಸ್ಮೂತಾಗಿ ಕಲಿಸ್ಕೊಂಡಿದ್ದೇನೆ. ಈಗ ಈ ಜಾರಿ ಸೌಟಲ್ಲಿ ಈ ಥರ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಬುಂದಿ ಕಾಳಿನ ಥರ ಬಿಡ್ತಾ ಹೋದರೆ ಮುತ್ತಿನ ಹಾಗೆ ಹಿಟ್ಟು ಕೆಳಗಡೆ ಬೀಳ್ತಾ ಹೋಗಿ ಕುದಿಯೋಕ್ಕೆ ಶುರು ಆಗುತ್ತೆ. ಈಗ ಕುದಿತಾ ಇದೆ ಪಾಯಸ. ನೀವು ಜಾರಿ ಸೌಟಿನ ಬದಲು ಸಣ್ಣ ಕಾಫಿ ಫಿಲ್ಟರ್ ಇದ್ದರೆ ಅದರಲ್ಲಿ ಸಹ ಹಾಕಿ ಈ ಥರ ಬಿಟ್ಕೊಳ್ಬೋದು, ಅಥವಾ ಕಡುಬು ಕುದಿಸು ಬುಟ್ಟಿಯಲ್ಲಿ ಸಹ ಹಾಕಿ ಈ ಥರ ಬಿಟ್ಕೊಳ್ಬೋದು. ಹಿಟ್ಟು ಆದಷ್ಟು ಮೀಡಿಯಂ ಹದಕ್ಕಿದ್ದರೆ ಒಳ್ಳೆಯದು. ತುಂಬ ತಿಳಿಯಾದರೆ ಮುತ್ತಿನ ಶೇಪ್ ಬರುವುದಿಲ್ಲ,
ಮತ್ತು ಹಿಟ್ಟು ತುಂಬ ಗಟ್ಟಿಯಾದರೂ ಸಹ ಅದು ಹೋಲ್ ಮುಖಾಂತರ ಹೋಗುವುದಿಲ್ಲ. ಹಾಗಾಗಿ ಈ ಥರ ಹಿಟ್ಟು ಕಲಿಸ್ಕೊಂಡು ಈ ಥರ ತೀಡಿದರೆ ಮುತ್ತಾಗಿ ಕೆಳಗಡೆ ಬೀಳ್ತಾ ಹೋಗ್ತಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ಕಾಣಿಸ್ತಾ ಇದೆ ನಮಗೆ, ಬೀಳ್ತಾ ಇದೆ. ಬೀಳ್ತಾ ಇದ್ದಾಗೇ ಅದು ಪಾಯಸ ಕುದಿಯೋಕ್ಕೆ ಶುರು ಆಗುತ್ತೆ, ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಈಗ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಮಾಡ್ತಾ ಹೋದರೆ ನಮಗೆ ಪಾಯಸನೂ ಕುದಿತಾ ಹೋಗುತ್ತೆ, ಮತ್ತು ಈ ಥರ ನಾವು ತಿರುಗಿಸ್ತಾ ಹೋಗೋಣ. ವೀಕ್ಷಕರೇ, ಈ ಒಂದು ಹೊಸ ಬಗೆಯ ಪಾಯಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ತುಂಬಾ ಬೇಗ ಆಗುವಂಥದ್ದು, ಇದು ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಈ ಪಾಯಸಕ್ಕೆ ಕುದಿತಾ ಇದೆ ಪಾಯಸ ನೋಡಿ. ಈಗೆಲ್ಲ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ, ಹಾಗೆ ತಿರುಗಿಸ್ತಾ ಹೋದರೆ ಮುತ್ತಿನ ಹಾಗೆ ಈಗ ಪಾಯಸ ಕುದಿತಾ ಇದೆ. ಈಗ ಒಂದು ಸರಿ ಪಾಯಸ ಗಟ್ಟಿಯಾದ ಮೇಲೆ, ಕುದ್ದಾದ ಮೇಲೆ ನಾವು ಎರಡನೇ ತಿಳಿ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಆಲ್ಮೋಸ್ಟ್ ಪಾಯಸ ಕುದ್ದಾಗಿದೆ, ಬೆಂದಾಗಿದೆ. ಈಗ ತಿಳಿ ಹಾಲನ್ನು ಹಾಕಿಕೊಂಡ ನಂತರ ನಾನು ಸ್ಟೌವನ್ನು ಸಿಮ್ಮಿಗಿಟ್ಕೊಂಡು ಗಟ್ಟಿ ಹಾಲನ್ನು ಸೇರಿಸ್ತಾ ಇದ್ದೇನೆ. ಗಟ್ಟಿ ಹಾಲನ್ನು ಸೇರಿಸಿದ ಮೇಲೆ ಪಾಯಸಕ್ಕೆ ಒಂದು ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ಗ್ಯಾಸ್ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಹಾಲನ್ನು ಸೇರಿಸಿದ ನಂತರ ಈಗ ನೋಡಿ ಎಷ್ಟೊಂದು ಗಟ್ಟಿಯಾಗಿ ಬಂತೀಗ, ಹಾಲುಗ್ಗಿ ಥರ ಕಾಣ್ತಾ ಇದೆ. ಈ ಕಾಯಿ ಹಾಲಿನ ರುಚಿನೇ ಬೇರೆ. ಇದನ್ನು ಹಾಕಿ ಪಾಯಸ ಮಾಡೋದರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಮತ್ತು ತಂಪಾಗಿರುತ್ತೆ. ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಗಳನ್ನು ಕರಿದುಕೊಳ್ತಾ ಇದ್ದೇನೆ. ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ಮತ್ತು ಇನ್ನಾವುದೇ ಡ್ರೈ ಫ್ರೂಟ್ಸ್, ಖರ್ಜೂರ ಇದ್ದರೂ ಸಹ ಖರ್ಜೂರವನ್ನು ನೆನೆಸಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಹಾಕಿದರೆ ತುಂಬಾ ರುಚಿಕಟ್ಟಾಗಿರುತ್ತೆ. ಗೋಡಂಬಿ ಕಂದು ಬಣ್ಣದ್ದು ಬರುವವರೆಗೂ ಸ್ವಲ್ಪ ತುಪ್ಪದಲ್ಲಿ ಹುರಿದ್ಕೊಳ್ಳೋಣ. ನಿಮಗೆ ಇಷ್ಟದ ಇನ್ಯಾವುದೇ ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಕೊಳ್ಳಿ. ಹಾಗಿಲ್ಲಿ ನಾನು ಕಸಕಸಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕಸಕಸಿಯನ್ನು ಕೊನೆಗೆ ಸೇರಿಸ್ಕೊಳ್ಳೋಣ, ಅದು ಬೇಗನೆ ಸೀದೋಗುತ್ತೆ. ಈಗ ಗ್ಯಾಸ್ ಸ್ಟೌವ್ ಆಫ್ ಮಾಡಿಕೊಂಡಿದ್ದೇನೆ. ಕರೆದುಕೊಂಡಿಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ಕಸಕಸಿಯನ್ನು ಪಾಯಸದ ಮೇಲೆ ಹಾಕಿದರೆ ನಮಗೆ ಈ ನವರಾತ್ರಿಯ ಒಂದು ದಿನಕ್ಕೆ ರುಚಿಕರವಾದ ಸುಲಭವಾದ ಪಾಯಸ, ಒಂದು ಹೊಸ ಬಗೆಯ ಪಾಯಸ ರೆಡಿಯಾಯಿತು. ವೀಕ್ಷಕರೇ, ಈ ನನ್ನ ಪಾಯಸ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಪಾಯಸವನ್ನು ನಾವು ದೇವಿಯ ನೈವೇದ್ಯಕ್ಕೆ ಮತ್ತು ಅತಿಥಿಗಳು ಬಂದಾಗ ಸಹ ಮಾಡ್ಬೋದು. ತುಂಬಾ ರುಚಿಯಾಗಿದೆ, ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಈ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.